ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನೋಡುವಂತ ಇನ್ಫಾರ್ಮೇಶನ್ ಖಂಡಿತ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದು ಏನಂದ್ರೆ, ನಿಮಗೆಲ್ಲರಿಗೂ ಈ ನಿತ್ಯಾನಂದ ಅವರು ಯಾರು ಅಂತ ನಿಮಗೆ ಖಂಡಿತ ಗೊತ್ತಿರುತ್ತಲ್ವಾ? ಒಂದು ದ್ವೀಪವನ್ನೇ ಖರೀದಿ ಮಾಡಿ ಹೊಸ ದೇಶವನ್ನೇ ಕಟ್ಟಿದಾರಲ್ವಾ? ಇದು ಎಲ್ಲ ನಿಮಗೆ ಗೊತ್ತಿರುತ್ತೆ. ಈಗ ಕೈಲಾಸ ದೇಶದಲ್ಲಿ ಯಾರು ಬೇಕಾದ್ರೂ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಿ ಹೋಗಬಹುದು ಅಂತಾನೆ ಹೇಳಿದ್ದಾರೆ. ನಿಮಗೂ ಕೈಲಾಸಕ್ಕೆ ಹೋಗಬೇಕು ಅಂತ ಅನಿಸಿದ್ರೆ ಈ ಒಂದು ವಿಡಿಯೋ ಒಂದು ಸಲ ನೋಡ್ಬಿಟ್ಟು ಹೋಗಿ ಫ್ರೆಂಡ್ಸ್, ಓಕೆನಾ? ಬನ್ನಿ ನಾವು ವಿಡಿಯೋದೊಳಗೆ ಹೋಗೋದ. ನಮ್ಮ ಚಾನೆಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡದಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಇವರ ಹೆಸರು ಜೇಮ್ಸ್ ವಾರೆನ್ ಜಾನ್ಸ್. ಇವರನ್ನ ಕಾಮನ್ ಆಗಿ ಜಿಮ್ ಜಾನ್ಸ್ ಅಂತಾನೆ ಕರೆಯುತ್ತಾರೆ. 1934ನೇ ವರ್ಷ ಮೇ ತಿಂಗಳಲ್ಲಿ ಅಮೆರಿಕದಲ್ಲಿರುವ ಇಂಡಿಯಾನಾ ಎಂಬ ರಾಜ್ಯದಲ್ಲಿ ಕ್ರಿಟ್ ಎಂಬ ಊರಿನಲ್ಲಿ ಹುಟ್ಟಿದ್ದಾನೆ. 14ನೇ ವಯಸ್ಸಿನಲ್ಲಿ ಅವರ ತಂದೆ ತಾಯಿ ಬೇರ್ಪಟ್ಟು ಹೋದರು. ಇದರಿಂದ ಅವರ ಅಮ್ಮನ ಜೊತೆ ಒಂಟಿಯಾಗಿ ಜೀವನ ಮಾಡುತ್ತಾ ಬಂದಿದ್ದಾನೆ. ಚಿಕ್ಕ ವಯಸ್ಸಿನಿಂದಲೇ ಹೆಚ್ಚು ಕಾಲ ಒಂಟಿಯಾಗಿನೇ ಇರುತ್ತಲೇ ಇದ್ದಂತೆ. ಅವನಿಗೆ ಹೆಚ್ಚು ಸ್ನೇಹಿತರಿಲ್ಲ. ಅವನು ಕಾಲೇಜಿನಲ್ಲಿ ಓದುತ್ತಿರುವಾಗ ದೇವಾಲಯದಲ್ಲಿ ಕೆಲಸ ಮಾಡುವ ಅನುಭವ ಕಲಿತುಕೊಂಡನು. ಆದ್ದರಿಂದ ಒಂದು ಚರ್ಚ್ ಪ್ರೀಸ್ಟ್ ಆಗಿ ಹಲವರಿಗೆ ಮತಬೋಧನೆ ಮಾಡುವುದಕ್ಕೆ ಪ್ರಾರಂಭಿಸಿದನು. ಬಿಳಿ ಜನಾಂಗಗಳಲ್ಲಿ ತಿರಸ್ಕರಿಸಲ್ಪಟ್ಟ ಅಮೆರಿಕದ ಕಪ್ಪು ಜನಾಂಗಗಳ ಗುರುತನ್ನು ಇಟ್ಟು ತನ್ನ ಪ್ರಚಾರವನ್ನು ಮುನ್ನಡೆಸಿಕೊಂಡು ಬಂದಿದ್ದಾನೆ ಫ್ರೆಂಡ್ಸ್. ಈ ತಿರಸ್ಕರಿಸುವುದು, ಹತಾಶೆ, ದೀರ್ಘಕಾಲದ ದೈಹಿಕ ಕಾಯಿಲೆ, ಸಮಸ್ಯೆ, ಜೀವನದಲ್ಲಿ ದುಃಖ ಮಾತ್ರ ಮಿಕ್ಕಿದೆಯೇ ಎಂದು ಇರುವವರು ನನ್ನ ಜೊತೆ ಬನ್ನಿ, ಎಲ್ಲ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಜನರ ಹತ್ರ ಮತಬೋಧನೆಯನ್ನು ಮಾಡಿದನು. ಜಾನ್ಸ್ನ ಒಳ್ಳೆಯ ಸಮಯವೋ ಅಥವಾ ಕೆಟ್ಟ ಸಮಯವೋ ಗೊತ್ತಿಲ್ಲ, ಜಾನ್ಸ್ನ ಹುಡುಕಿ ಬಂದ ಎಲ್ಲ ಜನರ ಸಮಸ್ಯೆ ಸರಿ ಹೋಯಿತು. ಈ ಜಿಮ್ ಜಾನ್ಸನ್ ಹುಡುಕಿ ಹೆಚ್ಚು ಜನರು ಹುಡುಕಿ ಬಂದರು. ಅವನು ಫೇಮಸ್ ಆಗುತ್ತಾ ಹೋದನು. 1955ನೇ ವರ್ಷದಲ್ಲಿ ತನಗೆ ಒಂದು ಹೊಸ ದೇವಾಲಯವನ್ನು ನಿರ್ಮಿಸಿದ್ದಾನೆ. ಅದಕ್ಕೆ ಪೀಪಲ್ಸ್ ಟೆಂಪಲ್ ಎಂದು ಹೆಸರಿಟ್ಟಿದ್ದಾರೆ. ಅಮೆರಿಕದಲ್ಲಿ ಜೀವನ ಮಾಡುತ್ತಿರುವ ಕಪ್ಪು ಜನಾಂಗ ಜೇಮ್ಸ್ ಜಾನ್ಸನ್ ಒಂದು ದೇವರಾಗಿಯೂ ದೇವನ ದೂತನಾಗಿ ನೋಡಲಾರಂಭಿಸಿದರಂತೆ. ಹಲವು ನಗರಗಳಲ್ಲಿ ತನ್ನ ದೇವಾಲಯವನ್ನು ನಿರ್ಮಿಸುತ್ತಾ ಬಂದನು. ಎಲ್ಲಿ ಹೋದರೂ ಅವರ ಶಿಷ್ಯರು ಹೆಚ್ಚು ಆಗುತ್ತಲೇ ಹೋಗುತ್ತಾ ಇತ್ತು. ಜಿಮ್ ಜಾನ್ಸ್ ಕಾಲಿಟ್ಟ ಜಾಗದಲ್ಲೆಲ್ಲ ಜನರು ಹಣವನ್ನು ತಂದು ಸುರಿಯುತ್ತಾ ಇದ್ರಂತೆ. ಜಿಮ್ ಜಾನ್ಸ್ ಜೀವನ ಚಿಂದಿಯಾಗಿ ಹೋಗುತ್ತಿರುವಾಗ 1973ರಲ್ಲಿ ಸಮಸ್ಯೆ ಪ್ರಾರಂಭವಾಯಿತು. ಅವನ ದೇವಾಲಯದಲ್ಲಿ ಕಾನೂನು ವಿರುದ್ಧವಾಗಿ ಕಾರ್ಯಗಳು ನಡೆದು ಬರುತ್ತಿದೆ ಎಂದು ಕಂಡು ಬಂದಿತ್ತು. ಮಾದಕ ದ್ರವ್ಯ ಬಳಕೆ, ಲೈಂಗಿಕ ದೌರ್ಜನ್ಯ ಎಂದು ಹೇಳಲ್ಪಟ್ಟರು. ಇದು ಮಾತ್ರವಲ್ಲ, ಗಂಡಸು ಮತ್ತು ಹೆಂಗಸರ ಹತ್ರ ಜಿಮ್ ಜಾನ್ಸ್ ತಪ್ಪಾಗಿ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾರೆ ಎಂದು ಹೇಳಲ್ಪಟ್ಟರು. ಈ ಸಮಯದಲ್ಲಿ 1973 ವರ್ಷದಲ್ಲಿ ಡಿಸೆಂಬರ್ 13ನೇ ತಾರೀಕು ಜಿಮ್ ಜಾನ್ಸ್ ಅನ್ನು ಬಂಧಿಸಲಾಯಿತು. ತದನಂತರ ಏನಾಯ್ತಂದ್ರೆ, ಅಮೆರಿಕ ನಮಗೆ ಸರಿ ಬರಲಿ ಎಂದು ದಕ್ಷಿಣ ಅಮೆರಿಕದ ಗಯಾನಾ ದೇಶದಲ್ಲಿ ತನ್ನ ಸಾಮ್ರಾಜ್ಯ ನಿರ್ವಹಿಸಲು ಪ್ರಾರಂಭಿಸಿದನು. ತನ್ನ ಭಕ್ತರ ಹತ್ರ, ನಮಗೋಸ್ಕರ ಪ್ರತ್ಯೇಕ ದೇಶವನ್ನು ದೇವರು ಕೊಡಲಿದ್ದಾರೆ, ಶೀಘ್ರದಲ್ಲಿ ಅಲ್ಲಿ ನಾವು ನೆಲೆಗೊಳ್ಳೋಣ ಎಂದು ಹೇಳಿದನು. ಗಯಾನಾ ಸರ್ಕಾರದ ಹತ್ರ ಅನುಮತಿ ಪಡೆದು 3842 ಎಕರೆ ಭೂಮಿಯನ್ನು ಖರೀದಿಸಿ ಕಾಡಿನ ಮಧ್ಯದಲ್ಲಿ ಹೊಸ ನಗರವನ್ನೇ ನಿರ್ಮಾಣ ಮಾಡಿದರೆ ಅದಕ್ಕೆ ಜಾನ್ಸ್ ಟೌನ್ ಎಂದು ಹೆಸರಿಟ್ಟನು. ತನ್ನ ಶಿಷ್ಯರನ್ನು ಸ್ವಲ್ಪ ಸ್ವಲ್ಪ ಅಮೆರಿಕದಿಂದ ಜಾನ್ಸ್ ಟೌನ್ಗೆ ಕರೆತಂದರು. ದೇವರು ನಮಗೋಸ್ಕರ ಉಂಟು ಮಾಡಿದ ಜಾನ್ಸ್ ಟೌನ್ಗೆ ಹೋದರೆ ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ನಮ್ಮನ್ನು ಕರೆದು ಹೋಗುತ್ತೆ ಎಂದು ಅಲ್ಲಿ ಹೋಗಲಾರಂಭಿಸಿದರು. ಜಾನ್ಸ್ ಟೌನ್ಗೆ ಜನರು ಬರೋದಕ್ಕೆ ಪ್ರಾರಂಭಿಸುವಾಗ ಒಳ್ಳೆಯವನಾಗಿ ಇದ್ದ ಜಾನ್ಸ್ ಜನರು ಬಂದ ತಕ್ಷಣ ತನ್ನ ಮುಖವನ್ನು ಬದಲಾಯಿಸಿಕೊಂಡ, ತನ್ನನ್ನು ತಾನೇ ದೇವರು ಎಂದು ಹೇಳಿಕೊಂಡನು. ಅದನ್ನು ಭಕ್ತರು ನಯವಾಗಿ ಸ್ವೀಕರಿಸಿದರು. ತನ್ನ ಭಕ್ತರ ಹತ್ರ ಗಂಡಸು ಹೆಂಗಸು ನೋಡದೆ ಲೈಂಗಿಕ ಆಟವನ್ನು ಆಡಿದನು. ಪಾಪದಿಂದ ಬಿಡುಗಡೆ ಹೊಂದಿ ದೇವರನ್ನು ಸಂಧಿಸುವ ಪರಿಶುದ್ಧ ದಾರಿ ಎಂದು ಹೇಳಿಕೊಂಡನು. ಅವರ ಆಸ್ತಿಗಳನ್ನು ತನ್ನ ಹೆಸರಿಗೆ ಬರೆದುಕೊಂಡನು. ಅವನು ಹೇಳುವುದನ್ನು ಕೇಳದೆ ನಡೆದರೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಹಠ ಹಿಡಿಯುವ ಮಕ್ಕಳನ್ನು ಇನ್ನೊಳಗೆ ಹಾಕ್ಬಿಡ್ತಾರಂತೆ. ಬಂದೂಕುಗಳನ್ನು ಹಿಡಿದಿರುವ ಕಾವಲುಗಾರರು ಯಾವಾಗಲೂ ವಾಚ್ ಮಾಡುತ್ತಲೇ ಇರುತ್ತಾರೆ. ಭಾನುವಾರ ಆದರೆ ದೇವರನ್ನು ಆರಾಧಿಸಲು ಬರಲೇಬೇಕು. ಒಂದೊಂದು ದಿನನೂ ಜನರಿಗೆ ಕಠಿಣವಾದ ಕೆಲಸವನ್ನು ಇರುತ್ತಲೇ ಇತ್ತು. ಗುಲಾಮರಂತೆ ನಡೆಸಿಕೊಂಡು ಬಂದರಂತೆ. ಈ ನರಕದಿಂದ ಬಿಡುಗಡೆ ಬರಲ್ವಾ ಎಂದು ಜನರು ನೆನೆಸುವುದಕ್ಕೆ ಪ್ರಾರಂಭಿಸಿದರು. ಇದಾದ ನಂತರ ಈ ಜಾನ್ಸ್ ಟೌನ್ ವ್ಯವಹಾರ ಹೊರಗಡೆ ಲೀಕ್ ಆಗುವುದಕ್ಕೆ ಪ್ರಾರಂಭವಾಯಿತು. ಜಾನ್ಸ್ ಟೌನ್ಗೆ ಹೋಗಿರುವ ಸಂಬಂಧಿಗಳು ಅಮೆರಿಕದ ಸರ್ಕಾರಕ್ಕೆ ಜಾನ್ಸ್ ಟೌನ್ ನಿರ್ವಾಹಕರಲ್ಲಿ ವಿಚಾರಣೆ ಮಾಡಬೇಕು ಎಂದು ದೂರಿಟ್ಟರು. ಇದಾದ ನಂತರ ಅಮೆರಿಕದ ಕಾಂಗ್ರೆಸ್ ಸದಸ್ಯರಾದ ಲಿಯೋ ರಾಯನ್ ತಂಡಗಳು 1978 ನವೆಂಬರ್ 17ರಲ್ಲಿ ಜಾನ್ಸ್ ಟೌನ್ ಜನರ ಹತ್ರ ಹೋಗಿ ವಿಚಾರಣೆ ಮಾಡಿದರು. ಮರುದಿವಸ ಹೊರಡೋದಕ್ಕೆ ಪ್ರಾರಂಭವಾಗುವಾಗ ಅಲ್ಲಿರುವ ಕಾವಲುಗಾರರಿಂದ ಶೂಟ್ ಮಾಡಿ ಕೊಲೆ ಮಾಡಲಾಯಿತು. ಅಮೆರಿಕದ ಕಾಂಗ್ರೆಸ್ ಸದಸ್ಯರನ್ನು ಕೊಲೆ ಮಾಡಿದರೆ ಏನು ನಡೆಯುತ್ತೆ ಅಂತ ಜಿಮ್ ಜಾನ್ಸ್ಗೆ ಗೊತ್ತಿರುತ್ತೆ. ಜಿಮ್ ಜಾನ್ಸ್ ಏನು ಮಾಡುತ್ತಾನೆ ಗೊತ್ತಾ? ಜಾನ್ಸ್ ಟೌನ್ ಅಲ್ಲಿ ಜೀವನ ಮಾಡುತ್ತಾ ಬಂದಿರುವ ಜನರೆಲ್ಲರೂ ಒಂದು ಜಾಗಕ್ಕೆ ಕರೆತಂದರು. ಅವರನ್ನು ನೋಡಿ, ನನ್ನ ಮೇಲೆ ಇಟ್ಟಿರುವ ಪ್ರೀತಿ ಪರಿಶುದ್ಧವಾದ
ಸಾಧ್ಯವಾದುದು ಎಂದು ನೆನೆಸಿದರೆ ನಾನು ಹೇಳುವುದನ್ನು ಕೇಳಿರಿ, ನನ್ನ ಜೊತೆ ಜೀವ ಬಿಡಲು ತಯಾರಾಗಿ ಎಂದು ಇದು ದೇವರ ಆಜ್ಞೆ ಎಂದು ಹೇಳಿದನೆ. ನಮ್ಮ ಜೀವನ ಇಲ್ಲೇ ಮುಗಿದು ಹೋಗುವುದಿಲ್ಲ, ನಾವೆಲ್ಲರೂ ಸ್ವರ್ಗದಲ್ಲಿ ಪುನಃ ಹುಟ್ಟುತ್ತೇವೆ ಎಂದು ಆ ಹೊಸ ಜಗತ್ತಿನಲ್ಲಿ ಸಂತೋಷ ಮಾತ್ರ ಅನುಭವಿಸುತ್ತೇವೆ ಎಂದು ನನ್ನ ಜೊತೆ ಸ್ವರ್ಗಕ್ಕೆ ಬನ್ನಿ ಎಂದು ಹೇಳಿದನು. ಕೇಳಿದ ಜನರು ಮೈಮರೆತು ತಲೆಯನ್ನು ಆಡಿಸಿದರು. ಒಂದು ಡ್ರಮ್ ತಂದು ಅದರಲ್ಲಿ ಸೈನೈಡ್ ಮಿಶ್ರ ಮಾಡಿ ಈ ಸ್ವರ್ಗ ಪಾನೀಯವನ್ನು ಸೇವಿಸಿ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಎಂದು ಹೇಳಿದನು. ಎಲ್ಲರೂ ಈ ಸೈನೈಡ್ ನೀರನ್ನು ಕುಡಿದರು. ಬೇಡ ಎನ್ನುವರು ಗಣ್ ತೋರಿಸಿ ಕುಡಿಸಿದರು. ಎದುರಿಸಿದವರು ಶೂಟ್ ಮಾಡಿ ಕೊಲ್ಲಲ್ಪಟ್ರು. ನನ್ನ ಭಕ್ತರು ರಕ್ತವನ್ನು ಕಕ್ಕಿ ಸತ್ತದನ್ನು ಕಂಡು ಜಿಮ್ ಜಾನ್ಸ್ ಏನ್ ಹೇಳ್ತಾನಂದ್ರೆ, ನಾನು ಸಾಧ್ಯವಾದಷ್ಟು ಪ್ರಯತ್ನಿಸಿದೆ ಎಂದು ಹಣೆಯ ಮೇಲೆ ಗಣ್ಣನಿಟ್ಟು ತನ್ನನ್ನು ತಾನೇ ಶೂಟ್ ಮಾಡಿ ಸತ್ತು ಹೋಗ್ತಾನೆ. ಫ್ರೆಂಡ್ಸ್, ಮೊತ್ತ 918 ಜನ ಸತ್ತು ಹೋದರು. ಇದರಲ್ಲಿ 270 ಮಕ್ಕಳು ಮಾತ್ರ ಆಗಿರುತ್ತಾರೆ. ಫ್ರೆಂಡ್ಸ್, ಮರುದಿನ ಅಧಿಕಾರಿಗಳು ಹೆಲಿಕಾಪ್ಟರ್ ಮುಖಾಂತರ ಬಂದು ನೋಡುವಾಗ ಜಾನ್ಸ್ ಟೌನ್ ಫುಲ್ಲು ಜನರು ಸತ್ತು ಬಿದ್ದಿರುವುದನ್ನು ನೋಡುತ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಷಯ ಕೇಳಿನೂ ಸಹ ನಾನು ಕೈಲಾಸಕ್ಕೆ ಹೋಗುತ್ತೇನೆ ಅನ್ನೋರು ಮಿಸ್ ಮಾಡಿದ ನಿಮ್ಮ ಅನಿಸಿಕೆಗಳನ್ನ ಕರೆದ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡಿದ ಒಂದು ಲೈಕ್ ಅನ್ನು ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋದ. ಥ್ಯಾಂಕ್ ಯು.